ಕಾಳಿನ ಗಿಡವು ಬಹುಪಯೋಗಿ. ಇದರ ಎಲೆ, ಬೇರು, ತೊಗಟೆ, ಬೀಜ, ಬೀಜದ ಎಣ್ಣೆ ಎಲ್ಲ ಔಷಧಿಯುಕ್ತವಾಗಿರುತ್ತವೆ. ತಲೆ ಸ್ನಾನಕ್ಕೂ ಒಂದು ಗಂಟೆಯ ಮುಂಚೆ ತಲೆಗೆ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ತಲೆಹೊಟ್ಟು ದೂರವಾಗುತ್ತದೆ. ಉಗುರು ಬೆಚ್ಚಗೆ ಕಾಯಿಸಿದ ಹರಳೆಣ್ಣೆಯನ್ನು ವಾರಕ್ಕೊಮ್ಮೆ ಮೈಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಚರ್ಮ ಮೃದುವಾಗುತ್ತದೆ. ಹಾಗೆ ಮುಖಕ್ಕೆ ಹಚ್ಚಿ ಒಂದು ಗಂಟೆ ನಂತರ ತೊಳೆದುಕೊಳ್ಳುವುದರಿಂದಲೂ ಮುಖದ ಮೇಲೆ ಮೂಡುವ ನೆರಿಗೆಗಳನ್ನು ನಿವಾರಿಸಬಹುದು. ಕೂದಲು ಹೊಳಪು ಕಳೆದುಕೊಂಡಿದ್ದರೆ, ಪಾದ ಬಿರುಕು ಬಿಟ್ಟಿದ್ದರೆ ಹರಳೆಣ್ಣೆ ಹಚ್ಚುವ ಮೂಲಕ ಈ ಸಮಸ್ಯೆಗಳನ್ನು ದೂರ ಮಾಡಬಹುದು. 30 ml ಹರಳೆಣ್ಣೆಯನ್ನು ಬಿಸಿ ಬಿಸಿ ಹಾಲಿನ ಜೊತೆ ಖಾಲಿ ಹೊಟ್ಟೆಗೆ ಸೇವಿಸಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಗಾಯ, ಚಿಕ್ಕ ಪುಟ್ಟ ಚರ್ಮ ತರಚಿದ ಜಾಗಕ್ಕೆ ಸ್ವಲ್ಪ ಹರಳೆಣ್ಣೆ ಸವರುತ್ತಿದ್ದರೆ ಬೇಗನೆ ಗುಣವಾಗುತ್ತದೆ. ಮಲಗುವ ಮುನ್ನ ಸ್ವಲ್ಪ ಹರಳೆಣ್ಣೆಯಿಂದ ಕಣ್ಣು ರೆಪ್ಪೆಗಳನ್ನು ಮಸಾಜ್ ಮಾಡಿಕೊಳ್ಳುತ್ತಿದ್ದರೆ ಕಣ್ಣಿನ ತೊಂದರೆಗಳು ಕಡಿಮೆಯಾಗುತ್ತವೆ. ಆಗಾಗ ಒಂದೆರಡು ಹರಳೆಣ್ಣೆ ಹನಿಗಳನ್ನು ಕಿವಿಗೆ ಹಾಕುತ್ತಿದ್ದರೆ ಕಿವಿ ಸಮಸ್ಯೆಗಳು ದೂರವಾಗುತ್ತವೆ. ಇನ್ನೂ ಹೆಚ್ಚಿನ ಸೌಂದರ್ಯ ಮತ್ತು ಆರೋಗ್ಯ ಸಂಬಂಧಿತ ಸಲಹೆಗಳಿಗಾಗಿ ಮನೆ ಮದ್ದು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದಗಳು.